ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ ಸೆವೆನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಫ್ರೆಂಡ್ಸ್, ನಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಈ ರೀತಿ ಒಂದು ಟ್ರೆಂಡಿಂಗ್ ಗ್ಲಿಚ್ ಅಲ್ಟ್ರಾ ಸ್ಪೀಡ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡೋದಿಗೆ ನೀವು ತುಂಬ ಇಷ್ಟಪಡುವಂಥ ಫೋಟೋನ ಆ್ಯಡ್ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಈ ರೀತಿಯ ಒಂದು ಗ್ಲೀಚ್ ಎಫೆಕ್ಟ್ನ ನೀವು ಕೊಟ್ಟು ಈ ರೀತಿ ಒಂದು ಟ್ರೆಂಡಿಂಗ್ ವಿಡಿಯೋನ ನೀವು ಕ್ರಿಯೇಟ್ ಮಾಡೋದಿಗೆ ನಾನು ಒಂದು ಟ್ರಿಕ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಯೂಸ್ ಮಾಡ್ತಾರೆ ಕೈನ್ಮಾಸ್ಟರ್ ಬೇಕಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ನನಗೆ ಕೈನ್ಮಾಸ್ಟರ್ ಮಾಡಿ ಫೀ ಮಾಡ್ಕೊಬೇಕು ಅಂದರೆ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಒಂದು ಪಿಕ್ಚರ್ ಮತ್ತು ಚಾನಲ್ನ ಹೋಗಿ ಈ ರೀತಿ ಆ್ಯಡ್ ಮಾಡ್ಕೊಬೇಕು ಅಂತ ಅದಕ್ಕೂ ಕೂಡ ಒಂದು ವೀಡಿಯೋನ ಮಾಡಿದ್ರೆ ಅದನ್ನು ಹೇಗೆ ಮಾಡಬೇಕು ಅಂತ ಕೂಡ ನೀವು ನೋಡಿಕೊಂಡು ಈ ರೀತಿ ಒಂದು ಕೈನ್ಮಾಸ್ಟರ್ ನೀವು ಕೂಡ ಕ್ರಿಯೇಟ್ ಮಾಡ್ಕೊಬೋದು. ಫಸ್ಟು ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮತ್ತು ಅಲ್ಲಿ 1:1 ಸ್ಕ್ವೇರ್ ಸೈಜ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಅಲ್ಲಿ ಮೀಡಿಯಾ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ಸೆಟ್ಟಿಂಗ್ಸ್ ಸಿಂಬಲ್ ನಿಮಗೆ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಲಾಂಗ್ ಪ್ರೆಸ್ ಮಾಡಿದ್ದೀನಿ ಸೆಟ್ಟಿಂಗ್ಸ್ ಮೇಲೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ನೋಡ್ತಾ ಇರ್ಬೋದು ಡಿಫಾಲ್ಟ್ ಡ್ಯೂರೇಷನ್ ಆಫ್ ಎ ಫೋಟೋ ಕ್ಲಿಪ್ ಅಂತ ಇದೆಯಲ್ಲ, ಅದನ್ನು ನೀವು ನೋಡೋಕ್ಕಾಗುತ್ತೆ ಅಂತಂದರೆ 0.5 ಇಂದ 0.8 ಹತ್ರ ನೀವು ನಿಲ್ಲಿಸಬೇಕಾಗುತ್ತೆ. ಇಲ್ಲಿ ಫಿಟ್ ಸ್ಕ್ರೀನ್ನ ಫಿಲ್ ಸ್ಕ್ರೀನ್ ಮಾಡಬೇಕಾಗುತ್ತೆ, ಮತ್ತು ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಯಾರ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೋ ಅವರ ಒಂದು ಫೋಟೋ ಯಾವ ಒಂದು ಫೋಲ್ಡರಲ್ಲಿದೆ ಅಂತ ನೋಡ್ಕೊಬೇಕಾಗುತ್ತೆ. ನಂತರ ಅವರ ಫೋಟೋಗಳನ್ನ ನೀವು ನೋಡೋಕ್ಕಾಗುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಫೋಟೋಸ್ಗಳನ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಒಂದು 6 or 7 ಫೋಟೋಗಳನ್ನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೆಲೆಕ್ಟ್ ಮಾಡ್ಕೊಂಡಾಗಿದ ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಝೂಮ್ ಇನ್ ಝೂಮ್ ಔಟ್ ಆಗ್ತಿರುತ್ತಲ್ವ, ಅದಕ್ಕೋಸ್ಕರ ಒಂದು ಫೋಟೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ಕ್ರಾಪು ಈಕ್ವಲು, ಮತ್ತು ನಿಮ್ಗೆ ಯಾವೊಂದು ಪೋರ್ಷನ್ ಕಾಣಿಸ್ಬೇಕು ಒಂದು ಪೋರ್ಷನ್ ಕಾಣೋ ರೀತಿಯೂ ಸ್ಕ್ವಾರ್ ಸೈಜ್ಗೆ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್ ಮಾಡಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೆಕೆಂಡ್ ಫೋಟೋ ನಿಮಗೆ ಸಿಗೋದಿಲ್ಲ, ಅದಕ್ಕೋಸ್ಕರ ಕೆಳಗಡೆ ಬೆರಳಲ್ಲಿ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಬೇಕಾಗುತ್ತೆ. ಫೋಟೋ ಹತ್ರ ಅಲ್ಲ, ಕೆಳಗಡೆ ಬೆರಳಲ್ಲಿ ಎನ್ಲಾರ್ಜ್ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡೋದಕ್ಕೆ ನಿಮಗೆ ಸ್ಪೇಸ್ ಸಿಗುತ್ತೆ, ಅದಕ್ಕೋಸ್ಕರ ಕ್ರಾಪು ಈಕ್ವಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಕೂಡ ಎಲ್ಲ ಫೋಟೋಗಳಿಗೂ ಕೂಡ ಸೇಮ್ ಪ್ರೊಸೀಜರ್ ನೀವು ಫಾಲೋ ಮಾಡ್ಕೊಬೇಕಾಗುತ್ತೆ. ನಂತರ ಯಾವಾಗ ನೀವು ನೋಡ್ತೀವಿ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಸ್ಕ್ವಾರ್ ಸೈಜ್ ಇಲ್ಲ, ಅದಕ್ಕೋಸ್ಕರ ನಾವು ಒಂದು ಪೋರ್ಷನ್ ಕಾಣೋ ರೀತಿ ಆ್ಯಡ್ ಮಾಡ್ತಾ ಇದ್ದೀನಿ. ಫೇಸ್ ಕಾಣೋ ರೀತಿ ಏನು ಮಾಡ್ತಾ ಇದ್ದೀನಿ, ಸ್ಕ್ವಾರ್ ಸೈಜ್ಗೆ ಆ್ಯಡ್ ಮಾಡ್ಕೊತಿದ್ದೀನಿ. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಒಂದು ಪಿಕ್ಚರ್ ಕೂಡ ಸ್ಕ್ವಾರ್ ಸೈಜ್ ಇಲ್ಲ, ಅದನ್ನು ಕೂಡ ಏನು ಮಾಡ್ತಾ ಇದ್ದೀನಿ, ಬೆರಳಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಕ್ವಲ್ ಮೇಲೆ ಕ್ಲಿಕ್ ಮಾಡಿಲ್ಲ ಅಂದರೆ ನೀವು ಪೊಸಿಷನ್ ತಂದಿದ್ರು ಕೂಡ ವೀಡಿಯೋ ಪ್ಲೇ ಆಗೋ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಈ ಒಂದು ಪಿಕ್ಚರ್ನ ಕೂಡ ಸೇಮ್ ಅದೇ ರೀತಿ ಏನು ಮಾಡ್ತಾ ಇದ್ದಾರೆ, ಕ್ರಾಪ್ ಈಕ್ವಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ. ನಂತರ ಇದೊಂದು ಫುಲ್ ಸ್ಕ್ರೀನ್ ಇಮೇಜ್ ಆಗಿರುತ್ತೆ, ಇದನ್ನು ಕೂಡ ಏನು ಮಾಡ್ತಾ ಇದ್ದಾರೆ ಸ್ಕ್ವೇರ್ ಸೈಜ್ಗೆ ಫಿಟ್ ಮಾಡ್ಕೊತಾ ಇದ್ದೀನಿ. ಫಿಟ್ ಆಗಿದ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಒಂದು ಪಿಕ್ಚರ್ ಮೇಲೆ ಸೇಮ್ ಅದೇ ರೀತಿ ಏನು ಮಾಡ್ತಾ ಇದ್ದೀನಿ, ಸ್ಕ್ವೇರ್ ಸೈಜ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಆ್ಯಡ್ ಆಗಿದ ನಂತರ ಟಿಕ್ ಮಾರ್ಕ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. 5 ಸೆಕೆಂಡ್ ಕ್ರಿಯೇಟ್ ಆಗಿದೆ. ನಂತರ ಇವಾಗ ನೀವು ನೋಡ್ತಾರೆ ತುಂಬಾ ಲೇಟ್ ಅನಿಸ್ತಿದೆ, ಬಟ್ ಇದಕ್ಕೆ ಎಫೆಕ್ಟ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಎಫೆಕ್ಟ್ನ ಆ್ಯಡ್ ಮಾಡಿದ್ಮೇಲೆ ನಿಮಗೆ ಸ್ಪೀಡ್ ಆಗುತ್ತೆ. ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ಲೈಟಿಂಗ್ ಎಫೆಕ್ಟ್ನ ಅಂದರೆ ಗೆಟ್ ಮೋರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಮಾಡರ್ನ್ ಸಿಂಪಲ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋಗಬೇಕಾಗುತ್ತೆ, ಬಾಟಮ್ಗೆ ಬರಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಲೈಟ್ ಸ್ಲೈಡರ್ ಅಂತ ನಿಮ್ಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, 2.4 MB ಇರುತ್ತೆ ಈ ಒಂದು ಟ್ರಾನ್ಸಿಷನ್. ನಂತರ ಇವಾಗ ಬ್ಯಾಕಿಗೆ ಬರಬೇಕಾಗುತ್ತೆ, ಅದನ್ನು ನೀವು ಸ್ಟಾರ್ಟಿಂಗ್ ಫಸ್ಟ್ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. 6 ಟ್ರಾನ್ಸಿಷನ್ ಎಫೆಕ್ಟ್ ನಮಗೆ ಸಿಗುತ್ತೆ ಗ್ರೋಪಿಕ್ಸು. ನಂತರ ಸೆಕೆಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಕ್ಲಿಪ್ ಗ್ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಲೈಟ್ ಸ್ಲೈಡರ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೆಕೆಂಡ್ ವನ್ನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಂತರ ಇವಾಗ ನೋಡೋ ತರ್ಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಸೇಮ್ ಕ್ಲಿಪ್ ಗ್ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಮತ್ತು ತರ್ಡ್ ವನ್ನ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ, ಮತ್ತು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಂತರ ಸೇಮ್ ಇವಾಗ ಫೋರ್ತ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಫೋರ್ತ್ ಮೇಲೆ ಕ್ರಾಪ್ ಈಕ್ವಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಒಂದು ಪಿಕ್ಚರ್ಗೆ ಕರೆಕ್ಟ್ಲಿ ಕ್ರಾಪ್ ಈಕ್ವಲ್ ಅಡ್ಜಸ್ಟ್ಮೆಂಟ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಫೋರ್ತ್ ವನ್ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಫಿಫ್ತ್ ಫೋಟೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಸೇಮ್ ಕ್ಲಿಪ್ ಗ್ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಲೈಟ್ ಸ್ಲೈಡರ್ ಅಂತ ಇರುತ್ತಲ್ಲ ಅದರಲ್ಲಿ ನೀವು ಯಾವ ಒಂದು ಸ್ಲೈಡಿಂಗ್ ಎಫೆಕ್ಟ್ ನಿಮಗೆ ಬೇಕೋ ಒಂದು ಸ್ಲೈಡಿಂಗ್ ಎಫೆಕ್ಟ್ನ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೇಮ್ ಇದಕ್ಕೂ ಕೂಡ ಲೈಟ್ ಸ್ಲೈಡರ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಅಂದರೆ ಸೇವ್ ಆಗಿರುತ್ತೆ. ನಂತರ ಕಂಪ್ಲೀಟ್ಲಿ ಬ್ಯಾಕಗೆ ಬರಬೇಕಾಗುತ್ತೆ. ನೀವು ಕಂಪ್ಲೀಟ್ಲಿ ಬ್ಯಾಕಗೆ ಬಂದಿದ್ದ ನಂತರ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ಅಲ್ಲಿ 1:1 ratio ಇರುತ್ತಲ್ಲ, 1:1 ratio ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಲ್ಡರ್ ಸಿಗುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಒಂದು ಬ್ಲಾಕ್ ಕಲರ್ದು ಒಂದು ಬ್ಯಾಕ್ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇದನ್ನು ನೀವು ಏನಕ್ಕಾಗುತ್ತೆ ಅಂದರೆ 3 ಸೆಕೆಂಡ್ಗೆ ನೀವು ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ರೈಟ್ ಸೈಡ್ ಟ್ರಿಮ್ ಮಾಡಬೇಕಾಗುತ್ತೆ, 3 ಸೆಕೆಂಡ್ ಅಷ್ಟೇ ತೊಗೊಬೇಕಾಗುತ್ತೆ ನೀವು ಇದನ್ನು. ಮತ್ತು ಟ್ರಿಮ್ ಮಾಡ್ಕೊಬೇಕಾಗುತ್ತೆ ರೈಟ್ ಸೈಡ್. ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಒಂದು ಎಮೋಜಿನ ಕೊಟ್ಟಿರ್ತೀನಿ, ಆ ಒಂದು ಎಮೋಜಿ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಈ ಒಂದು ಎಮೋಜಿನ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಸೈಜ್ನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊತಾ ಬರಬೇಕಾಗುತ್ತೆ. ನಂತರ ಸೆಂಟ್ರಲ್ಲಿ ಲೈನ್ ಮತ್ತು ಸೈಡ್ ಲೈನ್ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಸೆಂಟ್ರ್ಗೆ ನೀವು ಮ್ಯಾಚ್ ಮಾಡ್ಕೊಬೇಕಾಗುತ್ತೆ. ನಂತರ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಕ್ವೀನ್ ಅನ್ನೋದನ್ನ ಫೋಟೋ ಏನು ಮಾಡ್ತಾಯಿದ್ದೆ ಅಂದರೆ ಟೆಕ್ಸ್ಟ್ನ ಇವಾಗ ಎಂಟರ್ ಮಾಡ್ತಾ ಇದ್ದೀನಿ. ಬಾಯ್ಸ್ ಆದರೆ ಕಿಂಗ್ ಅನ್ನೋದನ್ನು ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಗರ್ಲ್ಸ್ದಾದರೆ ಕ್ವೀನ್ ಅನ್ನೋದನ್ನು ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಂತರ ನೀವು ನೋಡೋಕ್ಕಾಗುತ್ತೆ ಅಂತ ಅಂದರೆ ಇದನ್ನು ರೈಟ್ ಸೈಡ್ ಟ್ರಿಮ್ ಮಾಡಬೇಕಾಗುತ್ತೆ. 3 ಸೆಕೆಂಡ್ ಬಿಟ್ಟು ರೈಟ್ ಸೈಡ್ಗೆ ಎಷ್ಟು ಉಳಿದಿರುತ್ತೋ ಅದನ್ನೆಲ್ಲ ನೀವು ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ಮತ್ತು ಫಾಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಯೂಸ್ ಮಾಡ್ತಾರೆ ಕೈನ್ಮಾಸ್ಟರಲ್ಲಿ ನಿಮಗೆ ಇನ್ಬಿಲ್ಟಾಗೆ ಬಂದಿರುತ್ತೆ, ನೀವು ಏನು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಸ್ಟಾರ್ಟಿಂಗ್ ಲೆಟರ್ನ ಬಿಗ್ ಲೆಟರ್ಲ್ಲಿ ಇರಬೇಕಾಗುತ್ತೆ, ನೆಕ್ಸ್ಟ್ ಲೆಟರ್ ಸ್ಮಾಲ್ ಲೆಟರ್ಲ್ಲಿ ಇರಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ಸ್ಮಾಲ್ ಲೆಟರ್ಗೆ ಕನ್ವರ್ಟ್ ಮಾಡ್ತಿದ್ದೀನಿ. ಕ್ವೀನ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇರೋದು ಡಿಫ್ರೆಂಟಾಗಿ ನೋಟ್ ಇವಾಗ ಏನಾಗಿದೆ ಅಂದರೆ ಈ ಒಂದು ಟೆಕ್ಸ್ಟ್ ನಮಗೆ ಬಂದಿದೆ. ನಂತರ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಬೇಕಾಗುತ್ತೆ. ಆ ಎಮೋಜಿಗೆ ಇದು ಟಚ್ ಆಗೋ ರೀತಿ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ನಂತರ ಇದನ್ನು ಕೂಡ ನೀವು ನೋಡೋಕ್ಕಾಗುತ್ತೆ, ಸ್ಟಾರ್ಟಿಂಗಿಂದ ಫೈನಲ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಅಂತ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ಒಂದು 3 ಸೆಕೆಂಡ್ ಒಂದು ವೀಡಿಯೋನ ಕೊಟ್ಟಿರ್ತೀನಿ, ಅದು ಕೂಡ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾರೆ 3 ಸೆಕೆಂಡ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅಲ್ಲಿ ಬ್ಲೆಂಡಿಂಗಲ್ಲಿ ನೀವು ಸ್ಕ್ರೀನ್ನ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಅದನ್ನು ನೀವು ಕ್ಯೂ ಅನ್ನೋ ಹತ್ರ ಇರೋ ನೀವು ತೊಗೊಂಬರ್ಬೇಕಾಗುತ್ತೆ. ಕ್ಯೂ ಅನ್ನೋ ಹತ್ರ ನೀವು ತೊಗೊಂಡ್ಬಂದು ಸೆಟ್ ಮಾಡ್ಕೊಬೇಕಾಗುತ್ತೆ. ಸೆಟ್ ಆಗಿದ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮತ್ತು ಎಕ್ಸ್ಪೋರ್ಟ್ ಅನ್ನೋದು ಫೋಟೋ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಮತ್ತು ಇನ್ನೊಂದು ಲೈಟಿಂಗ್ ಎಫೆಕ್ಟ್ ಇರುತ್ತೆ, ಅದು ಕೂಡ 3 ಸೆಕೆಂಡ್ ಇರುತ್ತೆ, ಅದು ಕೂಡ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಮತ್ತು ಸೇಮ್ ಅದು ಕೂಡ ಬ್ಲೆಂಡಿಂಗಲ್ಲಿ ನೀವು ನೋಡೋಕ್ಕಾಗುತ್ತೆ, ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ, ಅದು ಕೂಡ ಕ್ಯೂ ಅಂತ ಇರುತ್ತಲ್ಲ ಅಲ್ಲಿಗೆ ನೀವು ತೊಗೊಂಬರ್ಬೇಕಾಗುತ್ತೆ. ಇದನ್ನು ಕೂಡ ಶ್ಯಾಡೋ ಲೈಟಿಂಗ್ ಎಫೆಕ್ಟ್ ನಮಗೆ ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಾ ಇರುತ್ತೆ. ಇವಾಗ ನೀವು ನೋಡ್ತಾ ಇರೋದು ನಂತರ ನೀವು ಇದಕ್ಕೆ ಏನು ಮಾಡೋಕ್ಕಾಗುತ್ತೆ ಅಂದರೆ ಗ್ಲೀಚ್ ಎಫೆಕ್ಟ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ರೊಮ್ಯಾಟಿಕ್ ಲಿಗ್ಸ್ ಅಂತ ಇರುತ್ತಲ್ಲ, ಅದನ್ನು ನೀವು ಗೆಟ್ ಮೋರಲ್ಲಿ ನೀವು ಇಂಟರ್ನೆಟ್ ಆನ್ ಮಾಡಿದ್ರೆ ಸಿಗುತ್ತೆ ನಿಮ್ಗೆ. ಇಂಟರ್ನೆಟ್ ಆನ್ ಮಾಡಿಬಿಟ್ಟು ಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇದನ್ನು ನೀವು ನೋಡೋಕ್ಕಾಗುತ್ತೆ ಅಂದರೆ 1 ಸೆಕೆಂಡ್ ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ಸೆಂಟ್ರಲ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ, ಮತ್ತೆ ಮೂವ್ ಮಾಡ್ಕೊಬೇಕಾಗುತ್ತೆ, ರೈಟ್ ಸೈಡ್ ಟ್ರಿಮ್ ಲೆಫ್ಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ, ಮತ್ತೆ ಇವಾಗ ಸೆಂಟ್ರಲ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋ ರೈಟ್ ಸೈಡಲ್ಲಿ ಟ್ರಿಮ್ ಆಗಿದ ನಂತರ ಇವಾಗ ಸೆಂಟ್ರಲ್ ಇವಾಗ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಟ್ರಿಮ್ ಮಾಡಿದ ನಂತರ ಇವಾಗ ಏನು ಮಾಡ್ತಾ ಇದ್ದೆ ಅಂದರೆ ಲೆಫ್ಟ್ ಸೈಡ್ ಇವಾಗ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಒಂದು ಸೆಕೆಂಡ್ ನೀವು ಬಿಟ್ಟು ಏನು ಮಾಡೋಕ್ಕಾಗುತ್ತೆ, ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ಇವಾಗ ರೈಟ್ ಸೈಡ್ ಟ್ರಿಮ್ ಮಾಡ್ಕೊಂಡಿದ್ದೀನಿ, ಮತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಮತ್ತೆ ವಿಡಿಯೋ ಪ್ಲೇ ಮಾಡ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಾ ಇರುತ್ತೆ ಗ್ಲೀಚ್ ಎಫೆಕ್ಟು. ನಂತರ ನೀವು ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ನಂತರ ಎಕ್ಸ್ಪೋರ್ಟ್ ಅನ್ನೋದು ಫೋಲ್ಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎಕ್ಸ್ಪೋರ್ಟ್ ಅನ್ನೋದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಾವು ವಿಡಿಯೋನ ಕ್ರಿಯೇಟ್ ಮಾಡಿದೀವಲ್ವಾ ಫಸ್ಟ್ ಸ್ಟೆಪ್ ಅಲ್ಲಿ, ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅದನ್ನು 2 ಸರಿ 3 ಸರಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. 3 ಸೆಕೆಂಡ್ ಬೇಕು ಅಂತ ಅಂದರೆ ನೀವು ನೋಡೋಕ್ಕಾಗುತ್ತೆ ಅಂದರೆ 4 ಟೈಮ್ಸ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮತ್ತು ನಿಮ್ಗೆ ಯಾವ ಒಂದು ಮ್ಯೂಸಿಕ್ ಬೇಕು ಮ್ಯೂಸಿಕ್ನ ಕೂಡ ಡಿಸ್ಕ್ರಿಪ್ಷನ್ಲ್ಲಿ ಕೊಡ್ತೀನಿ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಒಂದು ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋನ ಪ್ಲೇ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಡು ಪ್ರತಿಯೊಂದು ಸ್ಟೆಪ್ನೂ ಏನಾದರೂ ನೀವು ಫಾಲೋ ಮಾಡಿದ್ರೆ ಇದೇ ರೀತಿ ಒಂದು ಟ್ರೆಂಡಿಂಗ್ ಗ್ಲೀಚ್ ಎಫೆಕ್ಟ್ ಅಂತ ಅಲ್ಟ್ರಾಸ್ಪೀಡ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.